ಕಮೆಂಟ್ ಮಾಡ್ತೀರಾ ಅಂದ್ರೆ ತುಂಬಾ ಹರ್ಟ್ ಮಾಡೋ ತರ ಕಮೆಂಟ್ ಮಾಡ್ತೀರಾ. ಏನ್ ನೀವು ನಿಮ್ ಗಂಡನ ಮನೆಗೆ ಹೋಗಲು? ನಿಮ್ ಅಪ್ಪ ಅಮ್ಮನ ಜೊತೆ ಇದ್ದೀರಾ, ನಿಮ್ ಗಂಡನ ಮನೆಗೆ ಹೋಗಲ್ವಾ ಅನ್ನೋ ಕಮೆಂಟ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ನಿಮ್ ಪರಿಸ್ಥಿತಿ ಹೆಂಗಿರುತ್ತೆ ನೀವು ಕೂಡ ಹಂಗೆ ಇರ್ತೀರಾ, ನಮ್ ಪರಿಸ್ಥಿತಿ ಹೆಂಗಿರುತ್ತೆ ನಾವ್ ಹಂಗಿರ್ತೀವಿ. ನಮ್ಮ ಅಪ್ಪ ಅಮ್ಮ ಜೊತೆ ಹೇಳ್ತಿದ್ರೆ ಪಾಪ ಇನ್ನೂ ಚಿಕ್ಕದು, 11 months ಬೇಬಿ, ಆ ಬೇಬಿ ನಾನು ಒಬ್ಳೆ ಕಷ್ಟ ಆಗುತ್ತೆ ನೋಡ್ಕೊಳ್ಳೋದಿಕ್ಕೆ. ಅಂಡ್ ನಾವಿರೋದು ರೆಂಟು, ನಮ್ಮ ಅಪ್ಪ ಅಮ್ಮ ಇರೋದು ರೆಂಟು. ಹಾಗೆ ಸ್ವಲ್ಪ ಜನಕ್ಕೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಂತೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ಹ್ಯಾಪಿ ಗಣೇಶ. ನಾನು ನಿನ್ನೆ ಹುಷಾರಿಲ್ಲದಿರೋ ಕಾರಣ ಗೌರಿ ಹಬ್ಬ ಮಾಡಿಲ್ಲ. ಹ್ಯಾಪಿ ಗಣೇಶ ರಂಜನ್. ಗಣೇಶ ಹಬ್ಬ ಇರೋದ್ರಿಂದ ನಮ್ಮ ಶಾಪಲ್ಲಿರುವಂಥ ಪುಟ್ಟ ಗಣೇಶನಿಗೆ ಪೂಜೆ ಮಾಡಿ ಶಾಪ್ನ ಓಪನ್ ಮಾಡಿ ಸ್ವಲ್ಪ ಹೊತ್ತು ಇದ್ದು ಆಮೇಲೆ ನಂತರ ಕ್ಲೋಸ್ ಮಾಡಿ ಊರಿಗೆ ಹೊರಡೋಣ ಅಂತ ಮನೆಯಲ್ಲಿ ಪೂಜೆ ಮಾಡಿ ಊರಿಗೆ ಹೊರಡ್ತೀವಿ. ಈಗ ಲಡ್ಡುವರೆಗೆ ಊಟ ಮಾಡಿಸಿ ಹೊರಡಬೇಕು. ಬಟ್ಟೆ ಹಾಕಿಲ್ಲ, ಇನ್ನೂ ಪ್ಯಾಂಟ್ ಮಾತ್ರ ಹಾಕಿದೀವಿ. ನೋಡಿ ಎಲ್ಲ ತುಂಬ್ಕೊಂಡು ಹೋಯ್ತಾ ಇದೀವಿ ಇವ್ರಿಗೆ. ಅವ್ರು ಎಲ್ಲೋದ್ರೂ ಇವ್ರ ಕ್ಯಾಮ್ರಾ ಕಿಟ್ ಮಾತ್ರ ಬಿಟ್ಟು ಹೋಗಲ್ಲ. ಹಾಯ್ ಲಡ್ಡು, ಲಡ್ಡು ಬಂದ್ಬಿಟ್ಟು ಅನ್ಪು. ಹ್ಯಾಪಿ ಗಣೇಶ. ಗೌರಿ ಒಂಟೋರ್ಲು ನೆನ್ನೆ. ಸೊ ಹ್ಯಾಪಿ ಗಣೇಶ. ಊರಿಗೆ ಹೋಗ್ತಾ ಇದೀವಿ. ನಾನು ಹೊರ ಬಿಟ್ಟು ವಿನ್ನಿಂಗ್, ಇವತ್ತು ಮಮ್ಮಿ ಮತ್ತೆ ನಮ್ಮ ಚಿಕ್ಕತ್ತೆ ಕೂಡ ಬರ್ತಾರೆ. ರಂಜನ್ ಅವ್ರ ಅಜ್ಜಿ ಮನೆಗೆ ಹೋಗ್ತಾ ಇದೀವಿ ಮತ್ತೆ ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದೀವಿ. ತುಂಬಾ ಜನ ಕೇಳ್ತಾ ಇದ್ರಿ ನಿಮ್ ಗಂಡನ ಮನೆ ತೋರಿಸಿ, ನಿಮ್ ಗಂಡನ ಮನೆ ತೋರಿಸಿ ಅಂತ. ತೋರಿಸ್ತೀನಿ ನೋಡಿ. ಸ್ವಲ್ಪ ಜನ ಒಂದು ನೀವೇ ನಿಮ್ ಗಂಡನ ಮನೆ ಹೋಗೋದೇ ಇಲ್ವಾ ಹೋಗೋದೇ ಇಲ್ವಾ ಅಂತಿರ್ತೀರಾ. ನಾವು ಹೋಗ್ತೀವಿ, ಅವಾಗೆಲ್ಲ ಲಾಗ್ ಮಾಡಿಲ್ಲ. ನಾನು ಲಾಗ್ ಮಾಡೋದ್ರಿಂದ ನಾವು ವಾರಕ್ಕೊಂದ್ಸಲ ಹೋಗ್ತೀವಿ, ಲಾಗ್ ಮಾಡಲ್ವಲ್ಲ ಜಾಸ್ತಿ ಅಂತ ತೋರಿಸಿಲ್ಲ. ಈ ಸಲ ತೋರಿಸ್ತೀನಿ ನಿಮ್ಗೆ. ಮತ್ತೆ ಸ್ವಲ್ಪ ಜನ ಕಮೆಂಟ್ ಮಾಡ್ತಿರ್ತೀರಾ ಏನಂತ ಅಂದ್ರೆ ನೀವು ನಿಮ್ ಗಂಡನ ಮನೇಲಿ ಇಲ್ವಾ ಬೇರೆ ಇದ್ದೀರಾ. ಹೌದು, ನಾವು ಮೈಸೂರಲ್ಲಿ ಇದೀವಿ. ನಮ್ಮ ಊರಲ್ಲಿ ನಮ್ಮ ಅತ್ತೆ ಮಾವ ಇರೋದು. ಸಿಕ್ತು ಅನ್ಕೋತೀನಿ ಎಲ್ಲರಿಗೂ ಆನ್ಸರು. ರಂಜನ್ ಇದಕ್ಕೆ ಏನ್ ಹೇಳ್ತೀರಾ? ತುಂಬಾ ಜನ ಕೇಳ್ತಾ ಇರ್ತಾರೆ ನೀವು ನಿಮ್ ಗಂಡನ ಮನೇಲಿ ಇಲ್ವಾ ಗಂಡನ ಮನೇಲಿ ಇಲ್ವಾ ಅಂತ. ನಾವು ಹೊರಗಡೆ ಚೆನ್ನಾಗಿ ಗಟ್ಟಿಯಾಗಿ ಇರ್ಕೊಂಡ ದುಡ್ಕೊಂಡಿರೋಣ ಅಂತ. ಅರ್ಥ ಆಯ್ತು ಅನ್ಕೋತೀನಿ, ಆನ್ಸರ್ ಸಿಕ್ತು ಅನ್ಕೊಂತೀನಿ. ನಾವು ಊರಲ್ಲಿರೋ ಕಾರಣ, ನಮ್ಮ ಅತ್ತೆ ಮಾವ ಊರಲ್ಲಿರೋ ಕಾರಣ, ನಾವು ಸಿಟಿಲಿರೋ ಕಾರಣ ಇಷ್ಟೇ. ಜೊತೆಲಿ ಇಲ್ಲ ಅಂತಲ್ಲ, ನಾವು ತುಂಬಾ ಚೆನ್ನಾಗಿ ಇದೀವಿ. ವಾರಕ್ಕೊಂದ್ಸಲ 15 ದಿನಕ್ಕೊಂದ್ಸಲ ಹೋಗ್ತಾ ಇರ್ತೀವಿ. ಲಡ್ಡು ಕರ್ಕೊಂಡು ಹೋಗ್ತಾ ಇರ್ತೀವಿ. ಆಕ್ಚುಲಿ ನಂದು ನಾಮಕರಣ ಆದ್ಮೇಲೆ ಹೋಗಿದ್ದು ಕೂಡ ಅಲ್ಲಿಗೆನೆ, ನಾವಿಲ್ಲಿರೋ ಕಡೆ ಅಲ್ಲ. ಬನ್ನಿ ಈಗ ಲಾಗ್ ಕಂಟಿನ್ಯೂ ಮಾಡೋಣ. ಒಂದ್ ಸೆಕೆಂಡ್, ಎಲ್ರಿಗೂ ಹ್ಯಾಪಿ ಗೌರಿ ಗಣೇಶ. ಇನ್ನು ಯಾರೆಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ರಂಜನ ರಜ್ಜಿ ಮನೆಗೆ ಬಂದಿದ್ದೀವಿ. ಬನ್ನಿ ರಜ್ಜಿ ನೋಡ್ಬೋದು. ಇದು ಬಂದು ರಂಜನ್ ಅವರು ಹುಟ್ಟಿ ಬೆಳೆದಿದ್ ಮನೆ. ಅವ್ರ ಅಜ್ಜಿ ಮನೆ, ಅಜ್ಜಿ ಒಬ್ಬರೇ ಇರೋದು. ತುಂಬಾ ಇಷ್ಟ ಅಜ್ಜಿ ಅಂದ್ರೆ ರಂಜನ್ಗೆ. ಸೊ ನಾವು ಈ ಸಲ ಬಂದಿದ್ದೀವಿ. ಪಾಪು ಅಂದ್ರೆ ತುಂಬಾ ಇಷ್ಟ ಪಡ್ತಾರೆ ಅಜ್ಜಿ. ಅವನಿಗೆ ಶಿರೋಪ ಹಾಕೋದೇ ನಮ್ಗೊಂದು ದೊಡ್ಡ ಟಾಸ್ಕ್. ಪಾಪ ಚೇನ್ ಅನ್ಕಂದ ಇವರದೇ ತೋಟದಲ್ಲಿ ಈ ಪುಟ್ಟ ಗಣೇಶನ ಗುಡಿ ಇಟ್ಕೊಂಡಿದ್ದಾರೆ. ಆ ಗಣೇಶ, ಕ್ಯೂಟ್ ಆಗಿರೋ ಮೂಷಿಕ ಎಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಈ ಗಣೇಶ ಗುಡಿ ಮಾತ್ರ ಅಲ್ಲ, ಇನ್ನೂ ಎರಡು ದೇವಸ್ಥಾನಗಳಿದೆ. ಅದನ್ನು ನಾನು ವಿಡಿಯೋ ಕ್ಲಿಪ್ ತಗೊಂಡಿಲ್ಲ. ಅಲ್ಲಿ ನಾವು ಪೂಜೆ ಮುಗಿಸಿ ಮನೆಗೆ ಹೊರಡೋಣ ಅಂತ. ರಂಜನ ರಜ್ಜಿ ಮನೆಗೆ ಬಂದ್ವಿ. ಆಮೇಲೆ ಇಲ್ಲಿ ದೇವಸ್ಥಾನಗಳಿದೆ ತೋಟದಲ್ಲಿ, ಅಲ್ಲಿ ಈಗ ಪೂಜೆ ಮಾಡಿಕೊಂಡು ಗಣೇಶನ ದೇವಸ್ಥಾನ ಮತ್ತು ಪಟ್ಲದಮ್ಮನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಈಗ ರಂಜನರ ಅಜ್ಜಿಯ ಅತ್ತೆ ಮಾವ ಮುತ್ತಜ್ಜಿ ತಾತನಿಗೆ ಪೂಜೆ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಹೋಯ್ ಪುಟ್ಟಿ, ಒಂದು ಪುಟ್ಟಿ ಹಂಗೆ ಹೋಯ್ತಾಳೆ. ನೆಕ್ಸ್ಟ್ ಅಲ್ಲಿ ಮುಗಿಸ್ಕೊಂಡು ನಮ್ಮ ಮನೆಗೆ ಹೋಗ್ಬೇಕು.
ಅಜ್ಜಿ ತಾತನ ಸಮಾಧಿಗೆ ಪೂಜೆ ಮಾಡ್ಕೊಂಡು ನಾನು ನಮ್ಮ ಚಿಕ್ಕತ್ತೆ ಬರ್ತಾ ಇದ್ವಿ. ಅವಾಗ ವಿಡಿಯೋ ಕ್ಲಿಪ್ ತಗೊಂಡಿದ್ದಾರೆ. ನಾವು ಬರೋ ಅಷ್ಟರಲ್ಲಿ ಲಡ್ಡು ಮತ್ತು ಅವ್ರ ಪಪ್ಪ ಹೊರಗಡೆ ಹೇಗೆ ಆಟ ಆಡ್ತಿದ್ದಾರೆ ಅಂತ ನೋಡಿ, ಲಡ್ಡು ಫುಲ್ಲು ಇಟ್ಕೊಂಡು ಒಳ್ಳೆ ಕೋತಿ ಮರಿ ಆಟ ಆಡುತ್ತಲ್ಲ ಆಗ ಆಟ ಆಡ್ತಾ ಇದ್ದಾನೆ, ನನಗೆ ನೋಡಿ ಒಂಥರ ಖುಷಿ ಆಯಿತು. ಮಕ್ಕಳದ್ದು ಆಟವನ್ನು ಒಂದು ಮೂಮೆಂಟು ಒಂಥರ ಖುಷಿ ಕೊಡುತ್ತೆ ನಮಗೆ ಅನ್ನೋದಕ್ಕೆ ಇದೇ ಕಾರಣ. ಪ್ಯಾಂಪರ್ಸ್ ಬಾಯ್. ಒಬ್ಬೊಬ್ರು ಪಕ್ಷಕ್ಕೆ ಎಡೆ ಇಟ್ಟು ಪೂಜೆ ಮಾಡ್ತಾರೆ, ಒಬ್ಬೊಬ್ರು ಗಣೇಶ ಹಬ್ಬ ಮತ್ತೆ ಇನ್ಯಾವ್ಯಾವ ಹಬ್ಬ ಬರುತ್ತೆ ಒಂದೊಂದು ಹಬ್ಬಕ್ಕೆ ಒಬ್ಬೊಬ್ರು ಇಟ್ಟು ಪೂಜೆ ಮಾಡ್ತಾರೆ. ಹಾಗೆ ಅಜ್ಜಿ ಕೂಡ ಈ ಹಬ್ಬದಲ್ಲಿ ಪೂಜೆ ಮಾಡ್ತಾ ಇದ್ರು. ಲಡ್ಡು ಕರ್ಕೊಂಡು ಹೋಗಿ ಅಡ್ಬಿಳು ಅಡ್ಬಿಳು ಅಂತ ಬೀಳಿಸ್ತಾ ಇದ್ರು. ಏನ್ ನೋಡ್ತಾವನೆ ಮಾಡಬಾರ್ದು ಲಡ್ಡು. ಅಜ್ಜಿ ಅಂತಲ್ಲ ಅದಕ್ಕೆ ಅಜಯ್ ಅಂತ. ಅಜಯ್ ಏನು ಅಜಯ್ ಇವರೆಲ್ಲ ಕೆಲಸ ಮಾಡೋರು. ಬಾಯ್. ಅಲ್ಲಿ ಲೇಡೀಸ್ ಮೀಟಿಂಗ್ ನಡೀತಾ ಇದೆ, ತೋಟ ಎಲ್ಲ ವೀಕ್ಷಣೆ ಮಾಡ್ಕೊಂಡು ಅದ್ರ ಬಗ್ಗೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ನಮ್ದು ಇಲ್ಲಿ ಗಂಟ ಸೇರ್ಬೇಕು, ಅವ್ರದ್ದು ಅಲ್ಲಿ ಗಂಟ ಸೇರ್ಬೇಕು ಅಂತ. ಇಲ್ಲಿ ಕೋತಿ ಕುಣಿತ. What is this, Ladu? ಎಡೆ ಇಟ್ಟು ಪೂಜೆ ಎಲ್ಲ ಆಗಿ ನಾವು ಹೊರಗಡೆ ಬಂದು ಮತ್ತೆ ಒಳಗಡೆ ಹೋಗಿ ಒಂದು ಎಡೆನ ಮನೆ ಮೇಲೆ ಇಡ್ತಾರೆ. ಸುರಂಜನ್ ಅವರು ಇಟ್ಟು ಬರ್ತಾ ಇದ್ರು. ಅಲ್ಲಿ ಅಜ್ಜಿ ಮನೆ ಹಬ್ಬ ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದ್ವಿ. ಇದೇ ನೋಡಿ ನಮ್ಮ ಮನೆ, ವಿಡಿಯೋ ಮಾಡ್ತೀನಿ ಮನೆ ಪೂರ್ತಿ. ಲಡ್ಡು ಏನು ಮಾಡ್ತಿದ್ದಾನೆ ಅಂತ ತೋರಿಸ್ತೀನಿ ಬನ್ನಿ. ಇವರು ನಮ್ಮ ಮಾವ. ಹಾಯ್ ಮಾಡಿ ಮಾವ. ಯಾರು ಯಾರಿಗೆ ಯಾರಿಗೆ ಅಂತ ಲಡ್ಡು ಲಡ್ಡು ಇಲ್ಲಿ ಇದೆಲ್ಲ ನಮ್ದೇ ಹಸು, ಅದು ಫ್ಯಾಕ್ಟ್ರು. ಇದೆಲ್ಲ ನಮ್ಮದೇ, ಎಲ್ಲ ಅಪ್ಪ ಚಪ್ಪ ಪದ್ಮ ಮನೆ ಸಾಕಿರೋದು. ಕೋಳಿ ಎಲ್ಲ ಅಪ್ಪ ಚಪ್ಪ ಸಾಕಿರೋದು ನಮ್ಮ ಮಾವ. ಪಾರಿವಾಳ ಎಲ್ಲ ನಮ್ಮ ಅತ್ತೆ ಸಾಕಿರೋದು. ಲಡ್ಡು ನೋಡಿ ಹೆಂಗ್ ನೋಡ್ತಿದ್ದಾನೆ ಅವನ್ನೆಲ್ಲ. ಇನ್ನು ಎಲ್ಲೆಲ್ಲ ಹೋಗವೆ ಇನ್ನು ಬತ್ತವು. ಅತಿಯಾಗಿ ಏನು ಇಲ್ಲ, ಹಾಲು ಸಿಗ್ತಾ ಇಲ್ಲ, ಕೆಲಸ ಆಯ್ತಾ ಇಲ್ಲ, ಆಳುಗಳು ಸಿಗ್ತಾ ಇಲ್ಲ. ಏನೇನು ವ್ಯವಸಾಯ ಮಾಡ್ತಿದ್ದೀರಾ? ಅರ್ಶನ 4 ಎಕರೆ ಇದೆ, ಹೊಗೆಸೊಪ್ಪು 2 ಎಕರೆ ಇದೆ, ಗದ್ದೆ ನಾಟಿ 3 ಎಕರೆ ಆಗ್ತಾ ಇದೀವಿ. ನಾಟಿ ಯಾವಾಗ? ನಾಟಿ 14 ಈ ತಿಂಗಳು. ಮತ್ತೆ ತರಕಾರಿ ಏನೇನು ಹಾಕಿದ್ದೀರಾ? ತರಕಾರಿ ವಸತಿ ಅವೆಲ್ಲ ಬೇಡ. ರೈಟ್ ಇಲ್ಲ ತರಕಾರಿ. ಬಂದೆ ಅಮ್ಮ, ಲಡ್ಡುಗೆ ಅಮ್ಮ ಬೇಕಂತೆ. ಇದು ಲಡ್ಡು ಬರ್ಡೆಗೆ ಅಂತ ಬಿಟ್ಕೊಂಡಿರೋ ಆಡುಗಳು. ನೆನ್ನೆ ಬಂದು ಹಾಗೆ ಮಲ್ಕೊಂಡ್ವಿ, ಹುಷಾರಿಲ್ಲ ಅಂದ್ಬಿಟ್ಟು ಊಟ ಮಾಡ್ಬಿಟ್ಟು. ವಿಡಿಯೋ ಏನು ಮಾಡಿಲ್ಲ. ತುಂಬಾ ಚೆನ್ನಾಗಿ ಕೇಳ್ತಾ ಇದ್ರಿ, ನಮ್ಮ ಮನೆ ತೋರಿಸಿ ತೋರಿಸಿ, ನಿಮ್ ಗಂಡನ ಮನೆ ತೋರಿಸಿ. ಅದ್ರಲ್ಲೂ ತುಂಬಾ ಜನ ಅಂದ್ರೆ ಕಮೆಂಟ್ಸ್, ನೀವ್ ಯಾಕೆ ಗಂಡನ ಮನೇಲಿಲ್ವಾ, ಗಂಡನ ಮನೇಲಿ? ನಾವು ಬರ್ತಾ ಇರ್ತೀವಿ, ಡೈಲಿ ವ್ಲಾಗ್ಸ್ ಮಾಡೋಣಲ್ಲ, ಸೊ ಅದಕ್ಕೆ ನಿಮ್ಗೆ ಗೊತ್ತಿಲ್ಲ. ಈಗ ನಮ್ಮ ಮನೇಲಿ ಒಂದು ಚಿಕ್ಕ ಮನೆ ಪುಟ್ಟದಾಗಿ ಹೋಮ್ ಟೂರ್ ಮಾಡೋಣ ಅಂತಿದ್ದೀನಿ. ಲಡ್ಡು ನೋಡಿ ಹೆಂಗ ಆಡ್ತವನೆ. ಅಂಜನ್ ತಗೊಳ್ಳಿ.
ಇದೇ ನೋಡಿ ನಮ್ಮ ಮನೆ, ಇದು ನಮ್ಮ ಕಾರು, ಇದು ನಮ್ಮ ಮೈದಿಂದು ಡಾಕ್ಟರ್, ಅದ್ರ ಮೇಲೆ ಒಣಗಾಕಿರೋದು ನನ್ನ ಮಗನ ಚಡ್ಡಿ, ಬಡವ್ರ ಮನೆ, ಪುಟ್ಟು ಮನೆ ಹೇಗಿದೆ ಅಂತ ನೋಡಿ ಬನ್ನಿ ಬನ್ನಿ. ಬಂದ ತಕ್ಷಣ ಎಂಟ್ರೆನ್ಸು, ಎಂಟ್ರೆನ್ಸ್ ಆದ್ಮೇಲೆ ಇಲ್ಲಿ ನಮ್ಮ ಅತ್ತೆ ಮಾವೊಂದು ರೂಮ್ ಇದೆ, ಇಲ್ಲಿಂದೆ ಇಲ್ಲಿಂದೆ ನಮ್ಮ ಅತ್ತೆ ಮಾವನ ರೂಮ್ ಇದೆ. ಬನ್ನಿ, ಆ ರೂಮ್ ನಾನು ಜಾಸ್ತಿ ಹೋಗಲ್ಲ, ಬನ್ನಿ ಈ ಕಡೆ ನಮ್ಮ ರೂಮ್ ತೋರಿಸೋಣ. ನಮ್ಮ ರೂಮಲ್ಲಿ ನಮ್ಮ ಮಮ್ಮಿ ಮತ್ತೆ ನಮ್ಮ ಪುಟ್ಟಿ ಮಲಗಿದ್ದಾರೆ, ನಮ್ಮ ಪಾಪು ಸುಸ್ಸು ಮಾಡ್ಬಿಟ್ಟಿದ್ದಾರೆ ಬೆಡ್ ಮೇಲೆ. ಇದು ನಮ್ಮ ರೂಮ್, ನಮ್ಮ ಅಮ್ಮ ಮತ್ತೆ ಮಲಗಿದ್ದಾರೆ. ಇದು ನಮ್ಮ ಕಬೋರ್ಡು, ಇದೇ ನಮ್ಮ ರೂಮು. ಬೆಡ್ ಮೇಲೆ ಪಾಪು ಸುಸ್ಸು ಮಾಡ್ಕೊಬಿಟ್ಟಿದ್ದಾರೆ ಅಂತ ಎತ್ತಿಟ್ಟಿದ್ದೀವಿ. ಇದಾದ್ಮೇಲೆ ನೆಕ್ಸ್ಟ್ ಬರೋದೆ ಹಾಲು. ಇದನ್ನ ಪಾಪು ಕಿತ್ತಾಕ್ತಾನೆ ಅಂತ ಬಿಟ್ಟಿಲ್ಲ. ಇದು ದೇವ್ರ ಮನೆ, ದೇವ್ರ ಮನೆ, ದೇವ್ರ ಮನೆ ಸಿಕ್ಕದಾಗಿ. ಇದು ರಂಜನ್ ಅವರ ಅಜ್ಜಿ ತಾತ, ತೋರಿಸಿ ರಂಜನ್. ಇಲ್ಲಿ ರಂಜನ್ ತರನೇ ಇದ್ದಾರೆ, ರಂಜನ್ ಅವರ ಅಜ್ಜಿ ತಾತ. ಅದಾದ್ಮೇಲೆ ಇಲ್ಲಿ ಕುದುರೆಗಳಿದ್ದಾರೆ. ಇದು ಹಾಲ್, ಹಾಲ್ 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 ತೋರಿಸಿ. ಹಾಲಿಗಿಂತ ಮುಂಚೆ ಅಡುಗೆ ಮನೆಯಪ್ಪ ನಿಮಗೆ ನಿಮ್ದು ಇನ್ನೊಂದು ತೋರಿಸ್ತೀನಿ. ಇದು ಒಂದೇನ ಇದೆ, ಇದು ಹಾಲ್ ಅಡುಗೆ ಮನೆ. ಇಲ್ಲೊಂದು ಡೋರ್ ಇದೆ, ಈ ಡೋರು ಬೇರಲ್ಲ ಅಂತ. ಇದು ಅವ್ರಿಗೆ ಸ್ವಲ್ಪ ಬೇಯಿಸೋದಕ್ಕೆ ಮನೆ ಒಳಗೆ ಮಾಡ್ಕೊಂಡಿದ್ದಾರೆ. ಇನ್ನು ಓಪನ್ ಮಾಡ್ಬಾರಂತೆ. ಸ್ವಲ್ಪ ಜನಕ್ಕೆ ಈ ಥರ ಹೊಗೆ ಸೊಪ್ಪು ಮಾಡೋರಿಗೆ ಗೊತ್ತಿರುತ್ತೆ, ನನಗೆ ಗೊತ್ತಿರಲಿಲ್ಲ. ಇದು ಮದುವೆ ಆಗಿ ಬಂದಾಗ ನೋಡಿ, ಇದು ಬೇರೇನು. ನಾನು ಮದುವೆ ಆಗಿ ಬಂದಾಗ ಏನಿದು ಏನಿದು ಅಂತ ಕೇಳ್ತಾ ಇದ್ದೆ ರಂಜನ್ನ. ಇಲ್ಲಿಗೆ ಬಂದು ಹೊಗೆ ಸೊಪ್ಪು ಎಲ್ಲ ಮಾಡಾದ್ಮೇಲೆ ನನಗೆ ಗೊತ್ತಾಗಿದ್ದು ಇದು ಬೇರೇನು, ಹೇಗೆ ಹೊಗೆ ಸೊಪ್ಪನ್ನ ಬೇಯಿಸ್ತಾರೆ ಅಂತ. ಇದು ಚಿಕ್ಕದಾಗಿ ಒಂದು ಹಾಲ್ ಇದೆ, ಡೈನಿಂಗ್ ಹಾಲ್ ಥರ. ಯಾರು ಏನು ಜಾಸ್ತಿ ಏನು ಮಾಡಲ್ಲ, ಸ್ಟೋರೇಜ್ ಥರ ಇಟ್ಕೊಂಡು. ಇದು ನಮ್ಮ ಅಡುಗೆ ಮನೆ, ಬೆಳಕಂತೂ ಟಾರ್ಚ್ ಆಫ್ ಮಾಡಿ ರಂಜನ್. ಇದು ನಮ್ಮ ಅಡುಗೆ ಮನೆ, ತುಂಬ ಮಾಡರ್ನ್ ಆಗೇನಿಲ್ಲ. ಮಾಮೂಲಿ ಎಲ್ಲ ಅಡುಗೆ ಮನೇಲಿ ಹಳ್ಳಿಲಿ ಹೇಗಿರುತ್ತೆ ಹಾಗೆ ಇರುತ್ತೆ. ಅಂದ್ರೆ ನಾವು ಯೂಸ್ ಮಾಡ್ಕೊಂಡಿದೀವಿ, ನಾನ್ ವೆಜ್ ಮಾಡೋದಕ್ಕೆ ಇವತ್ತು ಆಲ್ರೆಡಿ ರೆಡಿ ಮಾಡ್ಕೊಂಡಿದೀವಿ. ಎರಡು ಗ್ಯಾಸ್ ಏನಕ್ಕಪ್ಪ ಇಟ್ಕೊಂಡಿದೀವಿ ಅಂದ್ರೆ, ಇದು ನಾರ್ಮಲ್ ಗ್ಯಾಸು, ಇದು ಬಂದು ಗೋಬರ್ ಗ್ಯಾಸ್. ನಂಗೂ ಗೊತ್ತಿರ್ಲಿಲ್ಲ, ಮದ್ವೆ ಅದ್ ಬಂದ್ಮೇಲೆ ಈ ತರ ಒಂದ್ ಗ್ಯಾಸ್ ಇರುತ್ತೆ, ಸಗಣಿಯಿಂದ ಒಂದ್ ಗ್ಯಾಸ್ ಮಾಡ್ಕೋಬಹುದು. ಇದು ಫ್ರೀ ಗ್ಯಾಸ್, ಇದು ದುಡ್ಡು ಕೊಟ್ಟು ತಗೊಳ್ಳೋ ಗ್ಯಾಸ್. ನಾವ್ ಹೇಗೆ ಯೂಸ್ ಮಾಡ್ಕೋತೀವಿ, ನಮ್ಮ ಹಸುಗಳದ್ದು ಸಗಣಿಯಿಂದ ಆತರ ಗ್ಯಾಸ್ ಇದೆ. ನಮ್ ಕಿಚನ್ ಚಿಕ್ಕದಾಗಿ. ನೆಕ್ಸ್ಟ್ ಬನ್ನಿ, ಆಗ ಹೋಗೋಣ ನೋಡಿ. ನಾನ್ ವೆಜ್ ತಂದಿದ್ದಾರೆ ರಂಜನ್ ಅವ್ರಿಗೆ, ಮಟನ್, ಚಿಕನ್, ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು. ಬನ್ನಿ ಈಗ ನಮ್ಮ ಇದೇನು ಅಂತ ಹೇಳು, ಕಮೆಂಟ್ ಮಾಡಕ್ಕೆ. ಇದೇನ್ ಕಮೆಂಟ್ ಮಾಡಿ, ಇದೇನ್ ಕಮೆಂಟ್ ಮಾಡಿ, ಕಾಣಿಸ್ತಿದ್ಯಾ ನಿಮ್ಗೆ? ಇದೇನ್ ಕಮೆಂಟ್ ಮಾಡಿ, ಕರೆಕ್ಟ್ ಆಗಿ ತೋರಿಸು. ಇದೇನ್ ಕಮೆಂಟ್ ಮಾಡಿ, ಗೊತ್ತಿರುತ್ತೆ ಒಬ್ಬೊಬ್ರಿಗೆ, ಒಬ್ಬೊಬ್ರಿಗೆ ಗೊತ್ತಿರಲ್ಲ. ಬನ್ನಿ ನಮ್ಮ ಅತ್ತೆ ಕಳಿಸ್ತೀನಿ, ನನಗೆ ಹಾಲಿದ್ದಾರೆ ನಮ್ಮ ಅತ್ತೆ ನೋಡಿ. ಎಷ್ಟಿದ್ದಾರೆ ಅವರು, ನಮ್ಮ ಅತ್ತೆ ರಂಜನ್ ಅವ್ರ ಅಮ್ಮ ನೋಡಿ ಈ ಕಡೆ. ಈ ಕಡೆ ಕಾಣ್ತಾ ಇಲ್ಲ, ಈ ಕಡೆ ಬರ್ಬೇಕು ಅವರು, ರಂಜನ್ಗೆ ಅತ್ತೆ ಅವರು. ಇದು ಇಷ್ಟೇ ನಮ್ಮನೆ, ಮನೆ ತೋರಿಸಿ, ನಿಮ್ ಮನೆ ತೋರಿಸಿ, ಮನೆ ಯಾವ್ದು ನಿಮ್ಗೆ. ರಂಜನ್ ಅವ್ರು ಚಿಕ್ಕ ವಯಸ್ಸಿಂದ ಐತೆ, ಫುಲ್ ಕೆಟ್ಟೋಗೋರ್ಗು ಟಿವಿ ತಗೋಂತೆ. ನಮ್ಮ ಮಾವಂಗಿದೆ ಟಿವಿ ಸಾಕಂತೆ, ದೊಡ್ಡ ಟಿವಿ ಬೇಡವಂತೆ. ನಮ್ಮ ಅತ್ತೆ ಕೆಟ್ಟೋಗಿ ಅಂತ ಕಾಯ್ತಾವ್ರೆ, ನಮ್ಮ ಮಾವ ಕೆಟ್ಟ. ಅಷ್ಟೇ, ಇದು ದೊಡ್ಡದು ನಾಮಕರಣದ ಫೋಟೋ. ಇದು ಹಾಕೋದಿಕ್ಕೆ ಜಾಗ ಇಲ್ಲ ನೋಡಿ, ಇಷ್ಟು ದೊಡ್ಡ ಮನೆ ಇದೆ ಜಾಗ ಇಲ್ಲ ನೋಡಿ. ಈ ಜಾಗದಲ್ಲಿ ನಂದು ನನ್ನ ಹಸ್ಬೆಂಡ್ ಫೋಟೋ ಇತ್ತು. ಈಗ ದೊಡ್ಡ ಫೋಟೋ ಬಂದ ತಕ್ಷಣ ನಮ್ ಫೋಟೋ ಮೂಲೆಗೆ ಹಾಕ್ಬಿಟ್ಟಿದೆ. ಇಷ್ಟು ಮನೆ ಇದ್ರು, ದೊಡ್ಡ ಮನೆ ಅಂದ್ರೆ ನಮ್ ಫೋಟೋ ಹಾಕಕ್ ಒಂದ್ ಜಾಗ ಇಲ್ಲ. ನಮ್ ಗಡ್ಡ ಹಾಕಿಲ್ಲ, ಮೂಲೆಗೆ ಬಿಟ್ಟವ್ರೆ. ಇದು ನಮ್ಮ ಹಳ್ಳಿ ಫೋಟೋ, ಮದ್ವೆ ಫೋಟೋ. ಇದು ನಮ್ಮ ಅತ್ತೆ ಬೀರು, ವಾಸ್ತು ಪ್ರಕಾರನೇ ಮಾಡ್ಕೋಬೇಕು ಅಂತ ಹೇಳೋರಿದ್ದೆ. ಸೊ ಈ ಜಾಗದಿಂದ ಅಲ್ಲಾಡಲ್ಲ, ಈ ಬೀರು ಇದೇ ಇರುತ್ತೆ. ಇದಾದ್ಮೇಲೆ ಬನ್ನಿ, ಆಚೆ ಜಾಗ ಇದೆ ಇನ್ನೊಂದ್ ಸ್ವಲ್ಪ ರೂಮು, ಅಂದ್ರೆ ಸ್ಟೋರೇಜ್ ತರ ಒಂಥರ ಕೆಲ್ಸಕ್ಕೆ ಯೂಸ್ ಮಾಡ್ಕೊಳ್ಳೋಂಥದ್ದು ತೋರಿಸ್ತೀನಿ. ಇದು ಹಳೇದು, ಇದು ಏನಕ್ಕೆ ರಂಜನ್? ಇದು ಹೊಗೆ ಸೊಪ್ಪೆಲ್ಲ ಮಾಡ್ತೀವಲ್ಲ, ಅವಾಗ ಹೊಗೆ ಸೊಪ್ಪು ಬಿಡಿಸೋದು, ಬೇಯಿಸೋದು ಇಲ್ಲಿಂದ ಬೇಯಿಸ್ತಾರೆ, ಅದಕ್ಕೆ ಯೂಸ್ ಮಾಡ್ಕೊಂಡವ್ರೆ. ಹಿಂಗೆಲ್ಲ ಭತ್ತ ಇದಾದ್ಮೇಲೆ ಇಲ್ಲಿ ವಾಶ್ರೂಮು. ಲೈಟ್ ಹಾಕು, ವಾಶ್ರೂಮ್ ಬ್ಯೂಟಿಫುಲ್ ವಾಶ್ರೂಮ್ ತೋರಿಸು. ಇನ್ನು ಇಲ್ಲಿ ಬಂದ್ರೆ ಟ್ಯಾಂಕು ಮತ್ತೆ ಬಸ್ರೂಮ್, ಮನೆ ಬಾತ್ರೂಮ್ ಇದೆ, ಎರಡಿದೆ. ಅದಾದ್ಮೇಲೆ ಇಲ್ಲೊಂದು ಡೋರ್ ಇದೆ, ಇದು ನಮ್ಮ ಹಸು ಕರುಗಳಿಗೆ ಆ ಕಡೆಯಿಂದನೂ ಕಾಣಿಸುತ್ತೆ, ಈ ಕಡೆಯೂ ಕಾಣಿಸುತ್ತೆ. ಇದು ಕೊಟ್ಟಿಗೆ, ಡಾಗಿ ಇದೆ. ಅದಾದ್ಮೇಲೆ ಪಕ್ಕದ ಸೈಟು, ಇದು ನಮ್ದೇನೆ ಪಕ್ಕದ ಸೈಟು, ಅದನ್ನು ನಮ್ಮ ಹಸುಗಳಿಗೆ ಅಂತಾನೆ ಯೂಸ್ ಮಾಡೋದು.
ಲಡ್ಡು ಏನ್ ಮಾಡ್ತಾನೆ ನೋಡಿ, ಪಾರಿ ಒಳಗ ಅವ್ರ ಅಮ್ಮ ಅನ್ನ ಹಾಕಿದ್ರೆ ಮಣ್ಣು ಲಡ್ಡು ಅವನಿಗೆ ಬಿಟ್ರೆ ಸಾಕು, ನನಗೆ ಹೆಂಗೆ ಅಂದ್ರೆ ಬಿಟ್ರೆ ಸಾಕು ಆತರ. ಬರೀ ಪಾರವಾಳ ಮಾಡಿಸ್ಬೇಕು, ಈಗ ಮೈ ತೊಳಿಬೇಕು. ಈಗ ಆಡ್ಸ್ಕೊಡ್ತೀನಿ ಎಲ್ಲರಿಗೂ. ಕೆಮ್ಮು ನೆಗಡಿ ಜ್ವರ ಹೊಟ್ಟೆ ಮನೆ ತರ ಏನ್ ಮಾಡಿಲ್ಲ, ಆರಾಮಾಗಿ ಹಿಂಗೆ ನೈಟ್ ಟೈಮ್ ಕಟ್ಟಾಕ್ತಿವಿ. ಯಾರು ಬಂದು ನೆಕ್ಕೋಗಲ್ಲ. ಪಕ್ಕದ ಸೈಟ್ ಅಷ್ಟೇ, ಅದು ಕಟ್ಟಾಕ್ತೀವಿ. ಅದಾದ್ಮೇಲೆ ಇನ್ನೊಂದ್ ಸೈಟ್ ಐತೆ, ಬನ್ನಿ ಮಾಡ್ತಾನೆ. ಟ್ರಾಕ್ಟರ್ ಗೇಟ್ ಟ್ರಾಲಿ ಅದೇನಾದ್ರು ಗದೆ ತಗಿಂದ ತಗೋಬರ್ಬೇಕು ಅಂದ್ರೆ ಇದರಲ್ಲೇ ತಗೋಬರೋದು. ಯಾವ್ದಿದೆ ಇದು? ರಂಜನ ಚಿಕ್ಕಬ್ಬಿದ್ದು, ರಂಜನ ಬಸ್ಬಿದ್ದು, ಇದೆಯಲ್ಲ ಜೋಳ. ಈ ಜೋಳ ನಮ್ದೇ ಅಲ್ವಾ, ಈ ಸೈಟೇ ನಮ್ದು. ಸೈಟ್ನ ಇವರು ಹೊಲ ಥರ ಮಾಡ್ಕೊಂಡವ್ರೆ. ಜೋಳ ಹಾಕೋರೆ, ಆಮೇಲೆ ಅಲ್ಲಿ ಹಸುಗೆ ಬೆಳೆದವ್ರೆ. ಅದಾದ್ಮೇಲೆ ಇಷ್ಟೇ, ಇದು ರಂಜನ ಸುತ್ತ ತುಂಬ ಶುಚಿ ಹಾಕೊಂಡವ್ರೆ. ಇದು ಹಾಕೊಂಡವ್ರೆ. ತುಂಬ ಜನ ಚೆನ್ನಾಗಿ ಕೇಳ್ತಾ ಇದ್ರಿ, ಸ್ವಲ್ಪ ಜನಕ್ಕೆ ಕ್ಲಾರಿಟಿ. ಒಂದೊಂದು ಕಮೆಂಟ್ಸ್ ಹೆಂಗಿರುತ್ತೆ ಅಂದರೆ, ಎಷ್ಟು ಅಲ್ಟ್ ಮಾಡುತ್ತೆ ಅಂದರೆ ತುಂಬಾ ಅಲ್ಟ್ ಮಾಡುತ್ತೆ. ಇರಿ ಒಂದು ನಿಮಿಷ, ನಾನು ಅವ್ರಿಗೆ ಹೇಳ್ಬಿಡ್ಬೇಕು. ನಿಮಗೆ ನಮ್ಮ ಪರಿಸ್ಥಿತಿಗಳು ಗೊತ್ತಿರಲ್ಲ, ಸುಮ್ಮನೆ ಬಾಯಿಗೆ ಬಂದಂಗೆ ಕಮೆಂಟ್ ಮಾಡೋದು. ನೀವು ನಿಮ್ಮ ಅತ್ತೆ ಮನೆ ಇಲ್ವಾ, ನಿಮ್ಮ ಅಪ್ಪ ಅಮ್ಮನ ಜೊತೆ ಹಾಕಿದ್ರೆ ಯಾಕಿದ್ದೀವಿ ನಾವು ಇಲ್ಲಿದ್ದೀವಿ, ನಮ್ಮ ಅತ್ತೆ ಮಾವ ವ್ಯವಸಾಯ ಮಾಡ್ತಿದ್ರೆ, ನಮ್ಮ ಗಂಡ ಫೋಟೋಗ್ರಾಫರು, ನಮಗೆ ಎಲ್ಲಿ ಇರಬೇಕು ಅಂತ ಅನಿಸುತ್ತೆ ಅನ್ನೋದಕ್ಕಿಂತ, ನಮ್ಮ ಕೆಲಸದ ಅವಶ್ಯಕತೆ ಯಾವ ಜಾಗದಲ್ಲಿ ಇರುತ್ತೆ ಅಲ್ಲಿ ನಾವಿರ್ತೀವಿ. ನಾವು ಏನೋ ಒಂದು ಮಾಡಬೇಕು ಅಂತ ಇರ್ತೀವಿ. ಅದನ್ನ ಬಿಟ್ಬಿಟ್ಟು ನೀವು ಏನು ನಿಮ್ಮ ಅಪ್ಪ ಅಮ್ಮನ ಜೊತೆ ಇದ್ದೀರಾ, ನಿಮ್ಮ ಗಂಡನ ಮನೆಗೆ ಹೋಗಲ್ವಾ ಅನ್ನೋ ಕಮೆಂಟ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಪರಿಸ್ಥಿತಿ ಹೆಂಗಿರುತ್ತೆ, ನೀವು ಕೂಡ ಹಂಗೆ ಇರ್ತೀರಾ. ನಮ್ಮ ಪರಿಸ್ಥಿತಿ ಹೆಂಗಿರುತ್ತೆ, ನಾವು ಹಂಗಿರ್ತೀವಿ. ನಮ್ಮ ಅಪ್ಪ ಅಮ್ಮನ ಜೊತೆ ಯಾಕೆಂದ್ರೆ ಪಾಪ ಇನ್ನೂ ಚಿಕ್ಕದು, 11 months ಬೇಬಿ. ಆ ಬೇಬಿನ ನಾನೊಬ್ಳೆ, ಕಷ್ಟ ಆಗುತ್ತೆ ನೋಡ್ಕೊಳ್ಳೋದಕ್ಕೆ. ಆ್ಯಂಡ್ ನಾವಿರೋದು ರೆಂಟು, ನಮ್ಮ ಅಪ್ಪ ಅಮ್ಮ ಇರೋದು ರೆಂಟು, ಇಬ್ಬರದು ರೆಂಟು. ನಾನೀಗ ಮನೆ ಮಾಡ್ಕೊಂಡಿದ್ದೀನಿ ಅಂದ್ರೆ ರಂಜನ್ ಆರ್ಡ್ರ್ ಗಿಡ್ರಿಗೆ ಹೋದಾಗ ನಾನು ಮತ್ತೆ ನಮ್ಮ ಅಪ್ಪನ ಮನೆಗೆ ಬಂದು ಇರಬೇಕಾಗುತ್ತೆ ಅವ್ರು ಇಲ್ಲದೆ ಇರೋ ಟೈಮಲ್ಲಿ. ಸೊ ಅದಕ್ಕೋಸ್ಕರ ನಾವು ಒಂದೇ ಮನೇಲಿ ಇದ್ದೀವಿ. ರೆಂಟ್ ಎರಡೆರಡು ಕಡೆ ಕಟ್ಟೋದು ವೇಸ್ಟ್ ಮಾಡೋದು ಬೇಡ. ಆಮೇಲೆ ಊಟ ತಿಂಡಿ ಎಲ್ಲ ವೇಸ್ಟ್ ಆಗುತ್ತೆ ಎರಡೆರಡು ಕಡೆ ಮಾಡೋದು. ನಾವಿರೋದು 3 ಜನ, ಪಾಪು ನಾನು ನನ್ನ ಗಂಡ, ನಮ್ಮಪ್ಪ ಅಮ್ಮ ಇರೋದು 3 ಜನ, ನಮ್ಮ ಅಣ್ಣ ನಾನು ನಮ್ಮಪ್ಪ ಅಮ್ಮ. ಸೊ ಅದಕ್ಕೋಸ್ಕರ ಎಲ್ಲೋ ಒಂದು ಕಡೆ ವೇಸ್ಟ್ ಆಗೋಬಲ್ಲು, ಜೊತೆಲೇ ಇದ್ದು ಏನೋ ಒಂದು ಆಗುತ್ತೆ ಅನ್ನೋದಕ್ಕೋಸ್ಕರ ಪಾಪುಗೆಲ್ಲ ಒಂಟಿಯಾಗಿ ಬೆಳೆಯೋಬಲ್ಲು. ಈಗ ರಂಜನ್ ವರ್ಕ್ ಮಾಡೋಕೆ ಹೋಗ್ತಾರೆ, ನಾನು ಕೂಡ ಬೋಟಿಗೆ ಹೋಗ್ತಿರ್ತೀನಿ, ಪಾಪು ಒಬ್ಬೊಬ್ಬನೇ ಇರ್ತಾನೆ ಒಂದು ಟೈಮಲ್ಲಿ. ಅದ್ರ ಬಲ್ಲು ನಾವು ಜೊತೆಲಿ ಇಟ್ಕೊಂಡು ನಾವೇನೋ ಒಂದು ಮಾಡೋಣ ಅಂದ್ಕೊಂಡಿರ್ತೀವಿ. ಅದೇ ನೀವುಗಳೆಲ್ಲ ಹೆಂಗೆ ಕಮೆಂಟ್ ಮಾಡ್ತೀರಾ ಅಂದರೆ ತುಂಬ ಅಲ್ಟ್ ಮಾಡೋ ಥರ ಕಮೆಂಟ್ ಮಾಡ್ತೀರಾ. ಏನು ನೀವು ನಿಮ್ಮ ಗಂಡನ ಮನೆಗೆ ಹೋಗಲ್ಲ? ನಾನು ಡೈಲಿ ಲಾಕ್ಸ್ ಮಾಡೋಲ್ಲ, ನಿಮ್ಗೆ ಗೊತ್ತಾಗಲ್ಲ. ವಾರಕ್ಕೊಂದ್ಸಲ, 15 ದಿನಕ್ಕೊಂದ್ಸಲ ಬರ್ತಾ ಇರ್ತೀನಿ ನಾನು. ಅದು ನಿಮಗೆ ಗೊತ್ತಾಗಲ್ಲ, ಸುಮ್ಮನೆ ಬಾಯಿಗೆ ಬಂದಂಗೆ ಕಮೆಂಟ್ ಮಾಡ್ತೀರಾ, ನಮಗೂ ಕೂಡ ಅಲ್ಟ್ ಮಾಡ್ತೀರಾ. ನಿಮಗೆ ನಮ್ಮ ವಿಷಯ ಏನು ಅಂತಲೇ ಗೊತ್ತಿಲ್ಲ, ಅರ್ಧ ಬರ್ಧ ತಿಳ್ಕೊತೀರಾ, ಕಮೆಂಟ್ ಮಾಡ್ತೀರಾ. ಸ್ವಲ್ಪ ಜನಕ್ಕೆ ಈ ಕಮೆಂಟ್ಸ್ಗಳನ್ನ ಮಾಡೋದನ್ನ ಕಮ್ಮಿ ಮಾಡಿ. ಬೇರೆಯವ್ರ ಮನೆ ವಿಷಯನ ಕಮೆಂಟ್ ಗೊತ್ತಿಲ್ಲದೆ ಮಾತಾಡೋದನ್ನ ಕಮ್ಮಿ ಮಾಡಿ, ಅಷ್ಟೇ ಹೇಳ್ತೀನಿ. ನೋಡಿದ್ರಲ್ಲ ನಮ್ಮ ಮನೆ ಇದೆ, ನಾವು ಬರ್ತಾ ಇರ್ತೀವಿ, ದಯವಿಟ್ಟು ಇನ್ಮೇಲೆ ಈ ಥರ ಕಮೆಂಟ್ಸ್ನ ಕಮ್ಮಿ ಮಾಡಿ. ಇವತ್ತಿನ ವಸ್ತುಡ್ಕೊ ಮುದ್ದೆ, ಊಟ ಮಾಡಿದ್ವಿ. ಇವಾಗ ಸಂಡೇ ಅಲ್ವಾ, ಊರಿಗೆ ಓಡಾಣ ಅಂತ ರೆಡಿ ಆಗ್ತಾ ಇದ್ದೀವಿ. ರಂಜನ್ ಅವ್ರು ಕೆಲಸ ಮಾಡ್ತಿದ್ದಾರೆ, ಬನ್ನಿ ಏನು ಮಾಡ್ತಿದ್ದಾರೆ ತೋರಿಸ್ತೀನಿ. ಅವರಮ್ಮ ಹಾಲು ಕರಿತಾ ಇದ್ದಾರೆ, ರಂಜನ್ ಇಲ್ಲಿ ಹಾಲು ಕರಿತಾ ಇದ್ದಾರೆ. ಚೆನ್ನಾಗಿ ಕರಿತಾ ಇದ್ದೀರಾ ರಂಜನ್, ಗುಡ್ ಜಾಬ್. ಎಷ್ಟು ವರ್ಷದಿಂದ ಕರಿತಾ ಇದ್ದೀರಪ್ಪು? ಹಾಂ, ಎಷ್ಟು ವರ್ಷದಿಂದ? ಸ್ಕೂಲ್ಗೆ ಹೋಗ್ತಿದ್ರಲ್ಲ, ನೀವು ಊರು ಬಿಟ್ಟು ಎಷ್ಟು ವರ್ಷ ಆಯ್ತು ರಂಜನ್ ಅವರೇ? 15 ವರ್ಷ. ನನ್ನ ಮದುವೆ ಆಗೋಕ್ಕಿಂತ ಮುಂಚೆಯಿಂದನು ಮೈಸೂರಲ್ಲೇ ಇರೋದಾ? ಜನಗಳು ಯಾಕೆ ನೀವು ನಿಮ್ಮ ಮನೇಲಿ ಇಲ್ಲ ಅಂತಾರೆ ಕೇಳ್ತಾರಲ್ಲ, ಅದಕ್ಕೆ. ಅಲ್ಲಿ ಅವ್ರ ಅಮ್ಮ ಹಾಲು ಕರಿತಾ ಇದ್ದಾರೆ, ಅದು ಕರೆದು ಈಗ ಕರಿಬೇಕು. ಈಗ ಹೆಂಚನ ಹಾಲು ಕರಿತಾ ಇದ್ದಾರೆ. ಕರಿತಾ ಹಾಲು ಕರಿಯೋದಕ್ಕೆ ಪದ್ದಮ್ಮ, ಹಾಯ್ ಮಾಡಿ ಒಂದು. ಆಯ್ತು, ಹಾಯ್. ಇವಾಗ ಎಲ್ಲ ಮುಗಿಸಿ, ಊರಲ್ಲಿ ಫಸ್ಟ್ ದುಡ್ಕೆಲ್ಲ ಮುಗಿಸಿ, ಹಾಗೆ ಹೆಂಚನ್ನು ಕೂಡ ಹೊರಟಿದ್ದೀನಿ ನಾವೀಗ ಮೈಸೂರಿಗೆ. ಹಬ್ಬ
ಬಹಳ ಚೆನ್ನಾಗಾಯ್ತು. ಫಸ್ಟ್ ಟೈಮು ರಂಜನ್ ಅವ್ರ ಅಜ್ಜಿ ಮನೆಯಲ್ಲಿ ನಾವು ಹೋಗಿ ವರ್ಷ ಹಬ್ಬ ಮಾಡಿದ್ದು. ರಂಜನ್ ವರ್ಷ ಮಾಡ್ತಾ ಇದ್ರು, ಅವ್ರ ಅಜ್ಜಿ ಮನೆಯಲ್ಲಿ